ಇತರರಿಗೆ ಸ್ವಚ್ಛ ಭಾರತ ಅಭಿಯಾನ ನೀತಿಪಾಠ ಹೇಳುವ ಅಧಿಕಾರಿಗಳು ತಾವು ಮಾಡುವ ಕೆಲಸ ದೇವರ ಕೆಲಸ ಎಂದು ತಮ್ಮ ಕಟ್ಟಡಗಳಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳುವಲ್ಲಿ ವಿಫಲರಾದರೆ ಏನು ಪ್ರಯೋಜನ ಅಲ್ವಾ? ಬನ್ನಿ ಹಾಗಿದ್ರೆ ಇಲ್ಲಿ ಒಂದು ತಾಲೂಕು ಆಡಳಿತ ಕಚೇರಿಯ ಸ್ವಚ್ಛತಾ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಎಂದು ತೋರಿಸ್ತೇನೆ ಬನ್ನಿ. ಇದು ಗೋಕಾಕ್ ತಾಲೂಕು ಆಡಳಿತ ಸೌಧ. ತಾಲೂಕು ಆಡಳಿತ ಸೌಧದಲ್ಲಿ ಕಂದಾಯ ನೋಂದಣಿ ಕಚೇರಿ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಡಸಾಲೆ ಸೇರಿ 10ಕ್ಕೂ ಅಧಿಕ ಕಾರ್ಯಾಲಯಗಳಿವೆ. ಇಲ್ಲಿಗೆ ನಿತ್ಯವೂ ನೂರಾರು ಜನ ಭೇಟಿ ನೀಡುತ್ತಾರೆ. ಇಲ್ಲಿ ಎಂಟ್ರಿ ಕೊಟ್ಟರೆ ಸಾಕು, ಸುಂದರವಾದ ಗುಟ್ಕಾ ತಿಂದು ಉಗುಳಿದ ಗೋಡೆಗಳು, ಗುಡ್ಡದಂತೆ ಹಾಕಿರುವ ಕಸದ ರಾಶಿಗಳು ನಮ್ಮನ್ನ ಸ್ವಾಗತ ಮಾಡುತ್ತದೆ. ಇನ್ನು ಪುರುಷರ ಶೌಚಾಲಯದಲ್ಲಿ ಮೂತ್ರ ತುಂಬಿದ ಬಾಟಲಿಗಳು, ಗುಟ್ಕಾ ಪೌಚುಗಳು, ಬಾಗಿಲು ತೆರೆದರೆ ಸಾಕು ಸುತ್ತಲೂ ಗಬ್ಬು ವಾಸನೆ. ಇನ್ನು ಇಲ್ಲಿ ಬರುವ ಮಹಿಳೆಯರ ಕಷ್ಟ ನೀವೇ ಊಹಿಸಿಕೊಳ್ಳಬಹುದು. ಗೋಕಾಕದ ತಾಲೂಕು ಆಡಳಿತ ಸೌಧದಲ್ಲಿ ದಿನಾಲೂ ಕಂಡುಬರುವ ದೃಶ್ಯಗಳಿವು. ಹಲವು ಸಾರಿ ಅನೇಕ ಮಾಧ್ಯಮದವರು ಈ ಸುದ್ದಿ ಪ್ರಸಾರ ಮಾಡಿದ್ದರು, ಯಾವ ಕ್ರಮ ಇನ್ನೂ ಕೈಗೊಂಡಿಲ್ಲ. ಗೋಕಾಕ್ ತಾಲೂಕು ಆಡಳಿತ ಸೌಧ ಕಟ್ಟಡದಲ್ಲಿ ಸ್ವಚ್ಛತಾ ಕಾಯ್ದುಕೊಳ್ಳುವಲ್ಲಿ ನಿಷ್ಕಾಳಜಿ ತೋರಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾನ್ಯ ತಹಸೀಲ್ದಾರ್ ಸಾಹೇಬರೇ, ಈ ಸುದ್ದಿ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ತಮ್ಮ ಕಚೇರಿ ಮಾದರಿಯ ಕೇಂದ್ರವನ್ನಾಗಿ ಮಾಡುತ್ತೀರೆಂಬ ನಿರೀಕ್ಷೆಯಲ್ಲಿ. GBN 7 News, Gokak.